ನೋಡಿ, ನಮ್ದು ಪಾರ್ಟಿಯ ನಿಲುವನ್ನ ಮಾನ್ಯ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಬರ್ತಕ್ಕಂಥ 2023 ಚುನಾವಣೆಯಲ್ಲಿ ನಾವೇನು ಮಿಷನ್ 150 ಅಂತ ಇಟ್ಕೊಂಡಿದ್ದೇವೆ, ಯಾವುದೇ ಪಾರ್ಟಿ ಕೂಡ ಅಲಯನ್ಸ್ ಇಲ್ಲದ ರೀತಿಯಲ್ಲಿ ನಾವು ಸ್ಪಷ್ಟವಾಗಿ ನಮ್ಮ ಸ್ವಂತ ಬಲದ ಮೇಲೆ ಮಾಡ್ತೇವೆ ಅನ್ನೋ ಸ್ಪಷ್ಟ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ವಿಚಾರದಲ್ಲಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಮುಂದೋಗುತ್ತೆ. ಅಲ್ಲ ನೋಡಿ, ನೋಡಿ, ಅನಿವಾರ್ಯತೆ ಅಂತಕ್ಕಂಥದ್ದು ಕಾರಣ ಇಲ್ಲ. ಈಗ ಕಾಂಗ್ರೆಸ್ನವರು ಬೇರೆ ವಿಷಯದಲ್ಲಿ ಮಾತಾಡುವಂತದ್ದು ಹೇಳ್ತಾರೆ, ಬೇರೆಯನ್ನ ಅರ್ಥವನ್ನ ಅನರ್ಥವ ಕಲ್ಪಿಸುವಂತ ರೀತಿಯಲ್ಲಿ ಆಗ್ತಾವೆ. ಅದಕ್ಕೆ ಸ್ಪಷ್ಟತೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಮುಂದೆ ಹೋಗುತ್ತೆ. ಅಲ್ಲಲ್ಲ, ಒಂದು 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 ರಾಜ್ಯದ ಅಸ್ಮಿತೆ ಪ್ರಶ್ನೆ ಮಾಡಿದಂಗೆ ಅಲ್ವಾ ಅಲ್ಲ ನೋಡಿ, ಒಂದು ಅವ್ರು ಯಾವ್ದು ವೈಯಕ್ತಿಕವನ್ನಾಗಿಲ್ಲ, ಅವ್ರು ಹೇಳಿರ್ತಕ್ಕಂಥ JDS ಅಂತ ಹೇಳಿದ್ದಾರೆ. ಯಾವುದೇ ದೇವೇಗೌಡರ ಬಗ್ಗೆ ಆಗ್ಲಿ ಅಥವಾ ಇನ್ಯಾರೋ ವ್ಯಕ್ತಿಗಳ ಬಗ್ಗೆ ಆಗಿ ಎಲ್ಲಿನೂ ಕೂಡ ಅಮಿತ್ ಶಾ ಅವರು ಇರಲಿಲ್ಲ. ಅವ್ರು ಹೇಳಿರ್ತಕ್ಕಂಥ ಸಂಗತಿ JDS ಜೊತೆ ನಮ್ದು ಯಾವ್ದೇ ರೀತಿ ಹೊಂದಾಣಿಕೆ ಇಲ್ಲ, JDS ಜೊತೆ ಯಾವುದೇ ರೀತಿಯಾದಂತ ಇಲೆಕ್ಷನ್ ಪ್ರೀ ಆರ್ ಪೋಸ್ಟ್ ಯಾವ್ದು ಇಲ್ಲ ಅನ್ನೋಂಥದ್ದು ಹೇಳಿದ್ದಾರೆ. ಅದನ್ನ ನಾವು ಇಷ್ಟಿಕವನ್ನಾಗಿ ಆ ಕೆಲಸವನ್ನು ಮಾಡ್ತೀವಿ. ಅಲ್ಲ ನೋಡಿ, ಒಂದು ಈಗಾಗಲೇ ಅವ್ರು ಏನ್ ವಿಷಯಗಳನ್ನ ಪ್ರಸ್ತಾವನೆ ಮಾಡಿದ್ರೆ ನಮ್ದು ಸ್ಪಷ್ಟತೆ ಇದೆ. ಇವತ್ತು ಅಮಿತ್ ಶಾ ಅವರು ಏನ್ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಂದೆ ಹೋಗುತ್ತೆ. ನೋಡಿ, ನಮ್ದು ಪಾರ್ಟಿಯ ನಿಲುವನ್ನ ಮಾನ್ಯ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಬರ್ತಕ್ಕಂಥ 2023 ಚುನಾವಣೆಯಲ್ಲಿ ನಾವೇನ್ ಮಿಷನ್ 150 ಅಂತ ಇಟ್ಕೊಂಡಿದ್ದೇವೆ, ಯಾವುದೇ ಪಾರ್ಟಿ ಕೂಡ ಅಲಯನ್ಸ್ ಇಲ್ಲದ ರೀತಿಯಲ್ಲಿ ನಾವು ಸ್ಪಷ್ಟವಾಗಿ ನಮ್ಮ ಸ್ವಂತ ಬಲದ ಮೇಲೆ ಮಾಡ್ತೇವೆ ಅನ್ನೋ ಸ್ಪಷ್ಟ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ವಿಚಾರದಲ್ಲಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಮುಂದೆ ಹೋಗುತ್ತೆ. ಅಲ್ಲ ನೋಡಿ, ನೋಡಿ, ಅನಿವಾರ್ಯತೆ ಅಂತಕ್ಕಂಥದ್ದು ಕಾರಣ ಇಲ್ಲ. ಈಗ ಕಾಂಗ್ರೆಸ್ನವರು ಬೇರೆ ವಿಷಯದಲ್ಲಿ ಮಾತಾಡುವಂತದ್ದು ಹೇಳ್ತಾರೆ, ಬೇರೆಯನ್ನ ಅರ್ಥವನ್ನ ಅನರ್ಥವ ಕಲ್ಪಿಸುವಂತ ರೀತಿಯಲ್ಲಿ ಆಗ್ತಾವೆ. ಅದಕ್ಕೆ ಸ್ಪಷ್ಟತೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಮುಂದೆ ಹೋಗುತ್ತೆ. ಅಲ್ಲಲ್ಲ, ಒಂದು 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 ರಾಜ್ಯದ ಅಸ್ಮಿತೆ ಪ್ರಶ್ನೆ ಮಾಡಿದಂಗೆ ಅಲ್ವಾ. ಅಲ್ಲ ನೋಡಿ, ಒಂದು ಅವ್ರು ಯಾವ್ದು ವೈಯಕ್ತಿಕವನ್ನಾಗಿಲ್ಲ, ಅವ್ರು ಹೇಳಿರ್ತಕ್ಕಂಥ JDS ಅಂತ ಹೇಳಿದ್ದಾರೆ. ಯಾವುದೇ ದೇವೇಗೌಡರ ಬಗ್ಗೆ ಆಗ್ಲಿ ಅಥವಾ ಇನ್ಯಾರೋ ವ್ಯಕ್ತಿಗಳ ಬಗ್ಗೆ ಆಗಿ ಎಲ್ಲಿನೂ ಕೂಡ ಅಮಿತ್ ಶಾ ಅವರು ಇರಲಿಲ್ಲ. ಅವ್ರು ಹೇಳಿರ್ತಕ್ಕಂಥ ಸಂಗತಿ JDS ಜೊತೆ ನಮ್ದು ಯಾವ್ದೇ ರೀತಿ ಹೊಂದಾಣಿಕೆ ಇಲ್ಲ, JDS ಜೊತೆ ಯಾವುದೇ ರೀತಿಯಾದಂತ ಇಲೆಕ್ಷನ್ ಪ್ರೀ ಆರ್ ಪೋಸ್ಟ್ ಯಾವ್ದು ಇಲ್ಲ ಅನ್ನೋಂಥದ್ದು ಹೇಳಿದ್ದಾರೆ. ಅದನ್ನ ನಾವು ಇಷ್ಟಿಕವನ್ನಾಗಿ ಆ ಕೆಲಸವನ್ನು ಮಾಡ್ತೀವಿ. ಅಲ್ಲ ನೋಡಿ, ಒಂದು ಈಗಾಗಲೇ ಅವ್ರು ಏನ್ ವಿಷಯಗಳನ್ನ ಪ್ರಸ್ತಾವನೆ ಮಾಡಿದ್ರೆ ನಮ್ದು ಸ್ಪಷ್ಟತೆ ಇದೆ. ಇವತ್ತು ಅಮಿತ್ ಶಾ ಅವರು ಏನ್ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಂದೆ ಹೋಗುತ್ತೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.